ರೋಮನ್ನಲ್ಲಿ ಸಮುದ್ರಕ್ಕೆ ಸ್ನಾನಕ್ಕಿಳಿದ ಉಳ್ಳಾಲದ ಇಬ್ಬರು ಯುವಕರು ನೀರು ಪಾಲಾಗಿ ಓರ್ವ ಮೃತಪಟ್ಟು ಇನ್ನೂರ್ವ ನಾಪತ್ತೆಯಾಗಿರುವ ಘಟನೆ ಶುಕ್ರವಾರ ನಡೆದಿರುವುದು ವರದಿಯಾಗಿದೆ. ಉಳ್ಳಾಲದ ಅಳೆಕ್ಕಳ ನಿವಾಸಿ 25ರ ಹರೆಯದ ರಿಜ್ವಾನ್ ಹಾಗೂ ಕೋಟೆಪುರ ನಿವಾಸಿ 25ರ ಹರೆಯದ ಜಮೀರ್ ಸಮುದ್ರ ಪಾಲಾದ ಯುವಕರಾಗಿದ್ದು ಈ ಪೈಕಿ ಜಮೀರ್ನ ಮೃತದೇಹ ಪತ್ತೆಯಾಗಿದೆ. 2 ವರ್ಷಗಳ ಹಿಂದೆ ಉಳ್ಳಾಲದಿಂದ ಒಮನ್ಗೆ ಉದ್ಯೋಗಕ್ಕೆಂದು ತೆರಳಿದ್ದ ಇವರಿಬ್ಬರು ಒಮನ್ನಲ್ಲಿ ಫಿಶ್ ಮಿಲ್ ಕಂಪನಿಯೊಂದರಲ್ಲಿ ಉದ್ಯೋಗದಲ್ಲಿದ್ದರು. ಇವರು ಒಮನ್ನ ದುಖ್ಮ್ ಎಂಬ ಕಡಲ ತೀರಕ್ಕೆ ಶುಕ್ರವಾರ ಸಂಜೆ ವೇಳೆ ವಿಹಾರಕ್ಕೆ ತೆರಳಿದ್ದಾರೆ. ಈ ವೇಳೆ ಸಮುದ್ರಕ್ಕಿಳಿದ ರಿಜ್ವಾನ್ ನೀರಿನಲ್ಲಿ ಮುಳುಗಿದ್ದಾರೆ. ಅವರನ್ನ ರಕ್ಷಿಸಲು ಸಮುದ್ರಕ್ಕಿಳಿದ ಜಮೀರ್ ಕೂಡ ಮುಳುಗಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ರಿಜ್ವಾನ್ಗಾಗಿ ಹುಡುಕಾಟ ಮುಂದುವರೆದಿದೆ. ಮೃತ ಜಮೀರ್ಗೆ ಈಗಾಗಲೇ ಮದುವೆ ನಿಶ್ಚಯವಾಗಿದ್ದು ಕೆಲವೇ ದಿನಗಳಲ್ಲಿ ಅವರು ತಾಯ್ನಾಡಿಗೆ ಮರಳುವ ಸಿದ್ಧತೆಯಲ್ಲಿದ್ದರು ಎಂದು ತಿಳಿದು ಬಂದಿದೆ.